ಹಗಲನ್ನು ತೂಕಕ್ಕೆ ಇಡು, ಕತ್ತಲನ್ನು ಅಳೆದು ನೋಡು, ಸುಮ್ಮನೆ ತರಲೆ ಮಾಡು ಸಾಕು. ವಾಟ್ ಇಸ್ ದಿಸ್? ಏನಿದು ಕಾಂತ, ಏನಿದು ಗೋಳ? ಈ ದುನಿಯಾದಲ್ಲಿ ನಾವು ಅನ್ಕೊಳ್ಳೋದೆ ಒಂದು, ಅದಾಗೋದೆ ಮತ್ತೊಂದು. ಕಾಂತ, ದಿನ ಬೆಳಗಾದ್ರೆ ಸಾಕು ಐ ಲೈಕ್ ಇಟ್ ಅಂತ ಶುರು ಮಾಡ್ಲೋ ಅಥವಾ ಐ ಡೋಂಟ್ ಲೈಕ್ ಇಟ್ ಅಂತ ಹೇಳೋ ಅನ್ನೋದು ಗೊತ್ತಾಗ್ತಿಲ್ಲ ಡಿಯರ್ ನನಗೆ. ಹೆಂಗೆ ಕಾಮೆಂಟ್ರಿ ಶುರು ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ತಲೆ ಕೆಟ್ಟು ಗೊಬ್ಬರ ಆಗೋಗಿದೆ, ಏನ್ ಮಾಡ್ಲಿ ನಾನು? ಅಲ್ಲಿ ರೆಡ್ಡಿ ಜೈಲಿನಿಂದ ಹೊರಗೆ ಬರ್ಲಿಲ್ಲ, ಇಲ್ಲಿ ದರ್ಶನ್ಗೆ ಬೇಲೆ ಸಿಗ್ಲಿಲ್ಲ, ಅಪ್ಪ ಮನೆಗೆ ಬರ್ಲಿಲ್ಲ ಅಂತ ರೆಡ್ಡಿ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇಲ್ಲ, ಇಲ್ಲಿ ನಮ್ಮ ಹೀರೋಗೆ ಜಾಮೀನು ಸಿಗ್ಲಿಲ್ಲ ಅಂತ ಅಭಿಮಾನಿಗಳು ಅಳೋದನ್ನೇ ನಿಲ್ಲಿಸ್ತಾ ಇಲ್ಲ ಕಾಂತ, ಏನ್ ಮಾಡೋದು? ಈ ಪೊಲಿಟಿಷಿಯನ್ಸ್ ಮಿನಿ ಎಲೆಕ್ಷನ್ ಅಲ್ಲಿ ಪ್ರಚಾರ ಮಾಡೋದನ್ನೇ ಬಿಡ್ತಾ ಇಲ್ಲ, ಅಲ್ಲಿ ಪೀಪಲ್ಗೆ ಯಾರಿಗೆ ಓಟ್ ಹಾಕ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈ ಕೊಪ್ಪಳ ಪೀಪಲ್ನ ಹೆಂಗೆ ಒಳಗೆ ಹಾಕೋಬೇಕು ಅಂತ ಪಾರ್ಟಿಗಳು ಲೆಕ್ಕಾಚಾರ ಹಾಕ್ತಾ ಇದ್ರೆ, ಯಾರಿಗೆ ಓಟ್ ಹಾಕಿದ್ರೆ ನಮ್ಮನ್ನ ಉದ್ಧಾರ ಮಾಡ್ತಾರೆ ಅಂತ ಅಲ್ಲಿನ ಪೀಪಲ್ ಡೀಪ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಮ್ಯಾಟರ್ ಆ ಕಡೆ ಇರಲಿ, ನಮ್ಮ ಸ್ಯಾಂಡಲ್ವುಡ್ ಬೇಬಿ ರಮ್ಯಾ ನನಗೆ ರಾಜಕೀಯ ಅಂದ್ರೇನೆ ಅಲರ್ಜಿ ಅಂತ ಹೇಳ್ತಾ ಇವಾಗ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗ್ತೀನಿ, ದೇಶನ ಉದ್ಧಾರ ಮಾಡ್ತೀನಿ ಅಂತ ನಿಂತಲ್ಲೇ ನುಲಿತಿದಾಲ, ಏನ್ ಮಾಡ್ಬೇಕು ಇವಳಿಗೆ? ಹೋಗ್ಲಿ ಬಿಡಿ, ರಮ್ಯಾ ಪ್ರೆಸಿಡೆಂಟ್ ಆದ್ರೆ ಇರೋ ಬರೋ ಪಡ್ಡೆ ಹುಡುಗರು ಎಲ್ಲ ನಮ್ಮ ಕೈಪಾಟಿಗೆನೆ ಜೈ ಅಂತಾರೆ, ಆಗ ನಮ್ ಕೈಯಾಟ ಏನು ಅಂತ ನಾವು ತೋರಿಸಬಹುದು ಅಂತ ಡೆಲ್ಲಿನಲ್ಲಿ ಕುಂತಿರೋ ಸೋನಿಯಾಜಿ ಮೇಡಮ್ ರಮ್ಯಾರನ್ನ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅನ್ನಾಗಿ ಮಾಡಿದ್ರು ಮಾಡಬಹುದು, ಯಾರಿಗ ಗೊತ್ತು ಅಲ್ವಾ ಕಾಂತ? ಒಟ್ಟಿನಲ್ಲಿ ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕು ಅದೆಲ್ಲಾನು ಆಗ್ಲೇಬೇಕು, ಹಾಗೆ ಆಗುತ್ತೆ. ಅದಕ್ಕೆ ಕಾಲವನ್ನ ತಡೆಯೋರು ಯಾರು ಇಲ್ಲ ನೋಡ ಮಂಕುತಿಮ್ಮ ಅಂತ ಆಗಾಗ ನಮ್ಮ ತಾತ ಗುಂಡ್ಲಳ್ಳಿ ಪೈಲ್ವಾನ್ ಲಿಂಗಣ್ಣವರು ಹೇಳ್ತಾ ಇದ್ರು ಕಾಂತ, ನಮ್ಮ ತಾತ ಹೇಳ್ತಾ ಇದ್ರು. ನೋಡಲಿ ಇವರೆಲ್ಲ ಎಲೆಕ್ಷನ್ ಅಲ್ಲಿ ಜನರ ನೋವಿಗೆ ಮುಲಾಮ್ ಹಚ್ಚದಂಗೆ ಆಕ್ಟ್ ಮಾಡಿ ಅವ್ರ ಬಗ್ಗೆ ಇವರು ಇವ್ರ ಬಗ್ಗೆ ಅವರು ಹೆಂಗೆ ಮೀಟರ್ ಹಾಕಿ ಕೊರಿತಾ ಇದ್ದಾರೆ ಅಂತ. ನಿನ್ನೆ ತಾನೇ ಕೈ ಪಾರ್ಟಿಯ ಸಾಕ್ಷಾತ್ ಪರಮೇಶ್ವರ್ನವರು ಕಮಲ ಪಾರ್ಟಿ ಅವರಿಗೆ ಚಾರ್ಜ್ ಮಾಡಿದ್ರೆ, ಟುಡೇ ನಮ್ಮ ಕುಮ್ಸ್ ಅವರು ಸಿಎಂ ಸ್ಮೈಲ್ ಗೌಡ್ರಿಗೆ ಏನೋ ಹೇಳ್ತಾ ಇದ್ದಾರೆ. ವಾಟ್ ಬ್ರದರ್, ತಾವು ಸಿಎಂ ಸ್ಮೈಲ್ ಗೌಡ್ರ ಬಗ್ಗೆ ಏನೋ ಕಾಮೆಂಟ್ರಿ ಮಾಡ್ತಾ ಇದ್ರಿ, ಪ್ಲೀಸ್ ಟೆಲ್ ಮೀ, ನಮ್ಮ ಪೀಪಲ್ ಕೇಳಿ ಒಂದಷ್ಟು ಖುಷಿ ಪಡ್ಲಿ, ಕಮಾನ್ ಬ್ರದರ್ ಕಮಾನ್. ಸದಾನಂದ ಗೌಡ್ರು ಇವತ್ತು 6 ಕೋಟಿ ಜನತೆಯ ದಿನಗೂಲಿ ನೌಕರರ ಕೆಲಸ ಮಾಡ್ತಾ ಇಲ್ಲ, ಯಡಿಯೂರಪ್ಪನವರೇನಿದ್ದಾರೆ ಅವರಿಗೆ ದಿನಗೂಲಿ ನೌಕರರ ಕೆಲಸ ಮಾಡ್ತಾ ಇದ್ದಾರೆ, ಯಡಿಯೂರಪ್ಪನವರೇನಿದ್ದಾರೆ ಅವರಿಗೆ ದಿನಗೂಲಿ ನೌಕರರ ಕೆಲಸ ಮಾಡ್ತಾ ಇದ್ದಾರೆ. ವಾ, ಎಂಥ ಮಾತಾಡಿದ್ರೆ ಕುಮಾರಣ್ಣ ನೀವು, ಪಾಪ ಇಲ್ಲಿ ನಮ್ಮ ಸಿಎಂ ಸಾಹೇಬ್ರು ಅಷ್ಟೇ ಅಲ್ಲ ಕುಮಾರಣ್ಣ, ಎಲ್ಲರೂ ಒಂಥರ ಡೈಲಿ ಬೇಸಿಸ್ ಎಂಪ್ಲಾಯೀಸ್ ತರಾನೇ ಆಡ್ತಾರೆ. ಇವರು ಎಡ್ಡಿಗೆ ದಿನಗೂಲಿ ಎಂಪ್ಲಾಯ್ ಆದ್ರೆ ಮತ್ತಾರೋ ಸೋನಿಯಾಜಿಗೆ ಎಂಪ್ಲಾಯ್ ಆಗಿರ್ತಾರೆ, ಮಗದೊಬ್ಬರು ತಂದೆಗೆ ಎಂಪ್ಲಾಯ್ ಆಗಿರ್ತಾರೆ, ಅಷ್ಟೇ ಕಥೆ ಅಲ್ವಾ ಡಿಯರ್ ಇವರದು? ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ನಾವು ನಿಮ್ಮ ಸರ್ವೆಂಟ್ಸ್ ಅಂತ ಪೀಪಲ್ಗೆ ಓಲ್ ಬಿಡ್ತಾ ಇರ್ತಾರೆ, ಹೊರತು ಗೆದ್ದು ವಿಧಾನಸೌಧದಲ್ಲಿ ಹೋದವರೆಲ್ಲ ಯಾರ್ಯಾರೋ ಯಾರ್ಯಾರಿಗೋ ಎಂಪ್ಲಾಯ್ ಆಗಿ ಕೆಲಸ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಾಗಲ್ಲ, ನಮಗೂ ಗೊತ್ತಾಗಲ್ಲ. ಈ ಮಿನಿ ಎಲೆಕ್ಷನ್ ಕತೆ ಆ ಕಡೆ ಇರಲಿ ಕಾಂತ, ನಮ್ಮ ರೆಡ್ಡಿ ಸಾಹೇಬ್ರು ಜೈಲಿಗೆ ಹೋದ ಮೇಲೆ ಅವರ ಸುಪುತ್ರ ಮನೆ ಬಿಟ್ಟು ಸ್ಕೂಲ್ಗೆ ಹೋಗ್ತಾ ಇಲ್ವಂತಲ್ಲ ಡಿಯರ್, ಸ್ಕೂಲ್ಗೆ ಹೋಗ್ತಾ ಇಲ್ವಂತೆ. ಯಾಕೆ ಪಾಪ ಸ್ಕೂಲ್ಗೆ ಹೋಗದೆ ಹಠ ಮಾಡ್ತಿದ್ಯಾ ಅಂತ ಶ್ರೀರಾಮುಲು ಅಂಕಲ್ ಕೇಳಿದ್ರೆ, ಅಪ್ಪ ಇದ್ದಿದ್ರೆ ನನ್ನ ನನ್ನ ಫ್ರೆಂಡ್ಸ್ನ ಹೆಲಿಕಾಪ್ಟರ್ನಲ್ಲಿ ಸುತ್ತಾಡಿಸ್ಕೊಂಡು ಬರ್ತಾ ಇದ್ರು, ಇವಾಗ ನೋಡಿದ್ರೆ ಸ್ಮಾಲ್ ಆ್ಯಂಡ್ ಬಿಗ್ ಅಪ್ಪಾಜಿಗಳು ಸುಮ್ಮನೆ ಮನೆ ಮೂಲೆಯಲ್ಲಿ ಕೂತಿದ್ದಾರೆ, ಅದಕ್ಕೆ ನಾನು ಸ್ಕೂಲ್ಗೆ ಹೋಗಲ್ಲ ಅಂತಿದ್ದಾನೆ, ಏನು ಮಾಡೋದು ಇವಾಗ? ಪಾಪ ಎಷ್ಟೇ ಆಗಲಿ ಎಳೆ ಮಗು ಅಲ್ವಾ ಅದು? ಹೋಗ್ಲಿ ಬಿಡು ಡಿಯರ್, ರೆಡ್ಡಿ ಜೈಲ್ ಬಿಟ್ಟು ಬರದೇ ಇದ್ರೆ ಏನಾಯ್ತು? ದರ್ಶನ್ಗೆ ಜಾಮೀನು ಸಿಗದೆ ಇದ್ರೆ ನಮ್ಗೇನಾಗಬೇಕು? ನಮ್ಮ ಪೀಪಲ್ಗೆ ಏನಾಗಬೇಕು? ಎಲ್ಲರೂ ದುಡ್ಡಿದ್ದ ದೊಡ್ಡವರೇ, ಏನಾದರೂ ಆಗಲಿ ಬಾ ನೋಡಲಿ, ಚಳಿ ಮಳೆಯಲ್ಲಿ ಮೈ ಮುರಿದು ದುಡಿದ ರೈತರಿಗೆ ನಮ್ಮ ಕಷ್ಟಕ್ಕೆ ಸರಿಯಾಗಿ ಪ್ರತಿಫಲ ಸಿಗ್ತಾ ಇಲ್ಲ ಅಂತ ಹೆಂಗೆ ಈರುಳ್ಳಿನ ರೋಡ್ಗೆ ಸುರಿತಾ ಇದ್ದಾರೆ ಅಂತ ನೀನೇನೆ ಹೇಳು ಡಿಯರ್. ಒಪ್ಪತ್ತು ಊಟಕ್ಕೆ ವರ್ಷಾನುಗಟ್ಟಲೆ ದುಡಿಯೋ ಪಾಪ ನಮ್ಮ ರೈತರಿಗೆ ಬರಬಾರ್ದು ಕಷ್ಟಗಳು ಬರ್ತಾ ಇದೆ, ಆ ಭಗವಂತ ಇವ್ರನ್ನಾದ್ರೂ ಕಾಪಾಡಬಾರ್ದ ನಮ್ಮ ರೈತರನ್ನ? ಇವ್ರ ಕಷ್ಟ ಕೇಳಿ ಯಾಕೋ ತುಂಬಾ ಬೇಜಾರಾಗೋಗಿದೆ ನನಗೆ, ಬಾಕ ಅಂತ ಹೋಗೋಣ, ನನ್ನ ಮರ್ಸಿಡಿಸ್ ಬೆಂಜ್ ಕಾರ್ನ ಈಚೆ ತೆಗಿತೀನಿ, ಡೆಲ್ಲಿಗೆ ಹೋಗಿ ಅವರಿಗೆ ಪರಿಹಾರ ಕೊಡಿ ಅಂತ ಕೇಳ್ಕೊಂಬರೋಣ, ನಡೀಕಾಂತ ನಡೀ.